रोटरी क्लब शिवमोग्ग वतियिंद रोटरी जिले 3182 चिक्कमगळूरु हासन उडुपी रेवेन्यू जिलेगळन्नोळगोंड अनामृत अनुभवामृत रोटरी माजी अध्यक्षगळ जिला समावेशवन्न जनवरी 7 र नाळे सागर रस्तेयल्लिरुव कास्मो क्लब नल्लि हम्मिकोळ्ळलागिदे एंदु समावेशद अध्यक्ष एस दत्तात्रेय तिळिसिदरु। ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಂದು ವಿಶ್ವದಾದ್ಯಂತ ಅತಿ ಹೆಚ್ಚು ಸದಸ್ಯರುಳ್ಳ ಸಾಮಾಜಿಕ ಸೇವಾ ಸಮಿತಿಯಾಗಿ ಹೊರಹೊಮ್ಮಿದೆ ಎಂದರು। ರೋಟರಿ ಜಿಲ್ಲೆ 3182 ರ ಅಡಿಯಲ್ಲಿ ಸುಮಾರು 83 ರೋಟರಿ ಕ್ಲಬ್ಗಳು ಸಕ್ರಿಯವಾಗಿ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ತೊಡಗಿದೆ। ಸುಮಾರು 3775 ರೋಟರಿ ಸದಸ್ಯರಾಗಿ ಈ ರೋಟರಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ। ಪ್ರತಿ ರೋಟರಿ ಕ್ಲಬ್ನ ಅಧ್ಯಕ್ಷರಾದವರು 1 ವರ್ಷಗಳ ಕಾಲ ತಮ್ಮ ಸಂಪೂರ್ಣ ಸಮಯವನ್ನು ರೋಟರಿ ಸೇವೆಗಾಗಿ ಮುಡುಪಿಟ್ಟು ಆ ಕ್ಲಬ್ನ ಸದಸ್ಯತ್ವದ ಸಂಖ್ಯೆ ಹೆಚ್ಚಿಸುವಲ್ಲಿ ಸದಸ್ಯರ ನಡುವೆ ಒಡನಾಟ ಹೆಚ್ಚಿಸುವಲ್ಲಿ ಆ ಕ್ಲಬ್ನ ಸೇವಾ ಪ್ರಾಜೆಕ್ಟ್ಗಳಿಗೆ ಹೆಚ್ಚು ಗಮನ ಹರಿಸಿ ಅವುಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಿರುತ್ತಾರೆ। ಅದಲ್ಲದೆ ತಮ್ಮದೇ ಆದ ವಿಶಿಷ್ಟ ಆಲೋಚನೆಗಳ ಮೂಲಕ ಹೊಸ ಹೊಸ ಸಮುದಾಯ ಸೇವೆ ಚಟುವಟಿಕೆಗಳನ್ನು ಮಾಡುವುದರ ಮೂಲಕ ರೋಟರಿ ಕ್ಲಬ್ಗೆ ಶಕ್ತಿ ತುಂಬಿರುತ್ತಾರೆ ಎಂದರು। ಇನ್ನು ರೋಟರಿ ಜಿಲ್ಲೆ 3182ನೇ ರೀತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವವರ ಸಂಖ್ಯೆ ಸುಮಾರು 750। ಒಂದು ವರ್ಷದ ಸುದೀರ್ಘ ಕಾರ್ಯದಲ್ಲಿ ಸಾಕಷ್ಟು ಅನುಭವ ಪಡೆದಿರುತ್ತಾರೆ। ಇವರ ಅನುಭವ ಉಪಯೋಗಿಸಿ ರೋಟರಿ ಕ್ಲಬ್ಗಳನ್ನು ಇನ್ನಷ್ಟು ಸದೃಢಗೊಳಿಸಿ ಅವರ ಅನುಭವವನ್ನು ಮುಂದಿನ ಪೀಳಿಗೆಗೆ ತಿಳಿಸಲು ಮಾಜಿ ಅಧ್ಯಕ್ಷರುಗಳು ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ। ಈ ಸಮಾವೇಶದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಾಜಿ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು। ಸೇವಾ ಸಂಸ್ಥೆಯಾಗಿ ಹೊರಹೊಮ್ಮಿದೆ। ಸೇವಾ ಕಾರ್ಯಗಳನ್ನು ಮಾಡೋ ಹಿನ್ನೆಲೆಯಲ್ಲಿ ಇಡೀ ವಿಶ್ವದ ರೋಟರಿ ಕ್ಲಬ್ನಲ್ಲಿ ಬೇರೆ ಬೇರೆ ಝೋನು ಡಿಸ್ಟ್ರಿಕ್ಟು ಈ ಥರದ್ದೆಲ್ಲ ಬೈಫರ್ಕೇಷನ್ ಮಾಡಿದ್ದಾರೆ। ಆ ರೀತಿ ಶಿವಮೊಗ್ಗ ಚಿಕ್ಕಮಗಳೂರು ಉಡುಪಿ ಹಾಸನ ಈ ನಾಲ್ಕು ರೆವಿನ್ಯೂ ಜಿಲ್ಲೆ ಒಳಗೊಂಡಂಥ ರೋಟರಿ ಜಿಲ್ಲೆ 3182 ಅಂತ ಇದಕ್ಕೆ ಕರೀತಾರೆ। ಈ 3182 ಅಡಿಯಲ್ಲಿ ನಾವೆಲ್ಲ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ। ತಮಗೆಲ್ಲ ಗೊತ್ತಿರೋ ಹಾಗೆ ರೋಟರಿ ಕ್ಲಬ್ನ ಚಟುವಟಿಕೆಗಳು ನಡೆಯೋದು ಪ್ರತಿಯೊಂದು ರೋಟರಿ ಕ್ಲಬ್ ವತಿಯಿಂದ। ಈ 3182 ನಲ್ಲಿ ಸುಮಾರು 86 ರೋಟರಿ ಕ್ಲಬ್ಗಳು ಕಾರ್ಯನಿರ್ವಹಿಸುತ್ತೆ। ಸುಮಾರು 3750 ಜನ ಸದಸ್ಯರು ಈ ನಾಲ್ಕು ಜಿಲ್ಲೆಯಲ್ಲಿ ಸಾಮಾಜಿಕ ಸೇವಾ ಚಟುವಟಿಕೆಯಲ್ಲಿ ರೋಟರಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ। ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅಂತಾದ್ರೆ ರೋಟರಿ ಕ್ಲಬ್ ಬ್ಯಾನರ್ನಲ್ಲಿ ನಾವು ಮಾಡ್ತೀವಿ। ಪ್ರತಿ ರೋಟರಿ ಕ್ಲಬ್ಗೆ ಪ್ರತಿ ವರ್ಷಕ್ಕೆ ಒಬ್ಬರು ನೂತನವಾಗಿರತಕ್ಕಂತ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ। ಆ ಅಧ್ಯಕ್ಷರ ಅವಧಿ ಒಂದೇ ವರ್ಷ। ಆದರೆ ರೋಟರಿಯಲ್ಲಿ ಒಂದು ಪರಂಪರೆ ಇದೆ, ಈ ಯಾರು 2 ವರ್ಷದ ಮುಂಚೆ ಮುಂದಿನ 2 ವರ್ಷದ ಅಧ್ಯಕ್ಷ ಯಾರು ಅಂತ ಮೊದಲೇ ತೀರ್ಮಾನ ಮಾಡ್ತೀವಿ ನಾವು। ಸಾಧಾರಣವಾಗಿ 1.5 ವರ್ಷಕ್ಕೆ ಮುಂಚೆ ಅವನು ಮುಂದಿನ ವರ್ಷದ ರೋಟರಿ ಅಧ್ಯಕ್ಷರು ಅಂತ ಅವರಿಗೆ ನಿಯುಕ್ತಿ ಮಾಡ್ತೀವಿ। ಅಲ್ಲಿಂದ ಅವ್ರದ್ದು ಜವಾಬ್ದಾರಿ ಪ್ರಾರಂಭ ಆಗುತ್ತೆ। ಅವ್ರ ಕಾಲದಲ್ಲಿ ಏನು ಪ್ರಾಜೆಕ್ಟ್ ಮಾಡಬೇಕು, ಏನು ಸೇವಾ ಕಾರ್ಯಗಳನ್ನ ಮಾಡಬೇಕು, ನಾನು ಯಾವ ರೀತಿ ಆ ಕನಸು ಕಂಡುಬಿಟ್ಟು ಅದನ್ನು ಸಮಾಜಕ್ಕೆ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡ್ತಾರೆ। ಅಲ್ಲಿಂದ ಆ ವರ್ಷದಲ್ಲಿ ಅವರು ಸಂಪೂರ್ಣ 1 ವರ್ಷನ ರೋಟರಿಗೋಸ್ಕರ ಮುಡುಪಾಗಿಡ್ತಾರೆ। ಯಾರು ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಾರೋ ಅವರು ಅವ್ರ ಸಂದರ್ಭದಲ್ಲಿ ಸದಸ್ಯತ್ವ ಸಂಖ್ಯೆ ಹೆಚ್ಚು ಮಾಡ್ತಾರೆ, ಸದಸ್ಯರ ನಡುವೆ ಒಡನಾಟವನ್ನು ಹೆಚ್ಚು ಮಾಡ್ತಾರೆ। ಪ್ರತಿ ರೋಟರಿ ಕ್ಲಬ್ಗೆ ಅದರದೇ ಆದ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಇರುತ್ತೆ। ಉದಾಹರಣೆಗೆ ಶಿವಮೊಗ್ಗದಲ್ಲಿ ಬ್ಲಡ್ ಬ್ಯಾಂಕ್ ಇದೆ, ಆಶಾ ಕಿರಣ ಇದೆ, ಹಾಗೆ ರೋಟರಿ ಯೂತ್ ಸೆಂಟರ್ ಇದೆ, ಹೀಗೆ ಪರ್ಮನೆಂಟ್ ಪ್ರಾಜೆಕ್ಟ್ಗಳು ಎಲ್ಲ ರೋಟರಿ ಕ್ಲಬ್ದು ಇರುತ್ತೆ। ಆ ಪರ್ಮನೆಂಟ್ ಪ್ರಾಜೆಕ್ಟ್ಗೆ ಇನ್ನೊಂದಿಷ್ಟು ಶಕ್ತಿ ಕೊಡುವಂಥ ಕೆಲಸನ ಆ ಅಧ್ಯಕ್ಷ ಮಾಡ್ತಾರೆ। ಮತ್ತು ನಮ್ಮಲ್ಲಿ ಪ್ರತಿ ವಾರ ಒಂದು ಮೀಟಿಂಗ್ ಆಗಲೇಬೇಕು, ಅವನು ಹಾಗಾಗಿ ಊರು ಬಿಟ್ಟು ಹೋಗೋಂಗಿಲ್ಲ ಅಧ್ಯಕ್ಷನ ಅದನ್ನು 1 ವರ್ಷ ಯಾವುದೇ ಟೂರ್ ಹೋಗೋಕ್ಕಾಗಲ್ಲ, ಯಾಕೆಂದರೆ ಪ್ರತಿ ಬುಧವಾರನೋ ಗುರುವಾರನೋ ಶುಕ್ರವಾರ ಒಂದು ಮೀಟಿಂಗ್ ಮಾಡ್ತಾರೆ ಫೆಲೋಶಿಪ್ಗೋಸ್ಕರ। ಹೀಗೆ 1 ವರ್ಷ ರೋಟರಿ ಕ್ಲಬ್ನ ಸಾಕಿಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿ ಅಧ್ಯಕ್ಷನಿಗೆ ಇರುತ್ತೆ। ತನ್ನೆಲ್ಲ ಬಿಸ್ನೆಸ್ಸು ವ್ಯವಹಾರ ಎಲ್ಲನೂ ಹೆಚ್ಚು ಕಮ್ಮಿ ಬದಿಗೆ ಇಟ್ಬಿಟ್ಟಿರ್ತಾರೆ। 150 ಜನ ಇದ್ದಾರೆ, ಅವರಿಗೆಲ್ಲ ಆಹ್ವಾನ ಮಾಡಿ ಅವರ ಅನುಭವವನ್ನು ಕೇಳಿಕೊಂಡು ಮುಂದಿನ ಪರಂಪರೆಗೆ ಅದನ್ನು ಹಂಚಬೇಕು ಅನ್ನೋ ಕಾರಣಕ್ಕೋಸ್ಕರ ಅನುಭವಾಮೃತ ಅನ್ನೋ ಹೆಸರಿನಲ್ಲಿ ಮಾಡ್ತಾ ಇದ್ದೀವಿ। ನಮಗೆ ಭಾಳ ಖುಷಿ ಆ ಅನುಭವಾಮೃತ ಅನ್ನೋದನ್ನು ಬರಬೇಕಾದ್ರೆ ನಮ್ಮ ಹಾಲಸ್ವಾಮಿಯವರು ತಮಾಷೆ ಕೂಡ ಮಾಡಿದ್ರು ನನಗೆ ಈ ಅನುಭವಾಮೃತವನ್ನು ಹೆಸರು ಕಾಯಿನ ಮಾಡಿದ್ದೆ ನಮ್ಮ ಡಾಕ್ಟರ್ ಪಿ ನಾರಾಯಣ ಅವರು।
ಯಾವ್ಯಾವ ಅಧ್ಯಕ್ಷರಿಗೆ ರೋಟರಿ ಅಧ್ಯಕ್ಷರ ಅನುಭವ ಇರುತ್ತೋ ಅದನ್ನು ಅಮೃತ ದಾರಿಯಾಗಿ ಮುಂದಿನ ಪೀಳಿಗೆಗೆ ದಾರಿ ಎರೆದರೆ ಮಾತ್ರ ಇದು ಸಸ್ಟೈನ್ ಆಗಿ ಉಳಿಯುತ್ತೆ.